Welcome to the ninth session, writing part of the question paper, editing, converting profile into a paragraph, developing a story, picture description and essay. Hello everyone, back to our English classes. In my previous class, I discussed questions related to vocabulary and grammar. Today in this class, I am going to discuss questions on reading skill and writing skill. So the first question, first let me discuss on writing. The first question editing. So this is a 2-mark question wherein you are asked to identify the two errors given. Each error correction will carry 1 mark. You have to correct the mistakes given. Illi ಈ ಪ್ರಶ್ನೆನಲ್ಲಿ ಎರಡು ತಪ್ಪುಗಳು ಇರುತ್ತವೆ. ಆ ತಪ್ಪುಗಳು ಏನು ಅಂತ ಕೂಡ ನಿಮಗೆ ಕ್ಲೂ ನಲ್ಲಿ ಎ ಮತ್ತು ಬಿ ಅಂತ ಕ್ಲೂ ಕೊಟ್ಟಿರ್ತಾರೆ ನಿಮಗೆ. ಸೊ ನೀವು ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿರಲ್ಲ, ಏನು ಮಿಸ್ಟೇಕ್ ಮಾಡಿರ್ಬೋದು ಅಂತ ಆ ಕ್ಲೂ ನೋಡಿದ್ರೇ ಗೊತ್ತಾಗುತ್ತೆ ಏನು ಮಿಸ್ಟೇಕ್ನ ನೀವು ಕರೆಕ್ಷನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆ ಮಿಸ್ಟೇಕ್ನ ನೀವು ಕರೆಕ್ಷನ್ ಮಾಡಿದ್ರೆ ಪ್ರತಿ ಒಂದು ಮಿಸ್ಟೇಕ್ನ ನೀವು ಕರೆಕ್ಟ್ ಮಾಡಿದ್ದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲಿ 2 ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್ ಈಸಿಲಿ. ನಾವು ಹಿಯರ್ ಇಸ್ ದ ಕ್ವೆಶ್ಚನ್. ದ ಇನ್ಸ್ಟ್ರಕ್ಷನ್ ವಿಲ್ ಬಿ ಲೈಕ್ ದಿಸ್. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಕ್ಲೂಸ್ ಆರ್ ಗಿವನ್. ಐ ವಿಲ್ ರೀಡ್ ದ ಕ್ವೆಶ್ಚನ್ ಅಗೇನ್. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ನಾನು ನನ್ನ ತರಗತಿನಲ್ಲೇ ಮಕ್ಕಳನ್ನ ನೋಡಿದ್ದೀನಿ ಯಾವ ಥರ ಕರೆಕ್ಷನ್ ಮಾಡ್ತಾರೆ ಅಂತ. ಅಂಡರ್ಲೈನ್ ಮಾಡ್ತಾರೆ ಏನು ಮಿಸ್ಟೇಕ್ ಇದೆ ಅಂತ, ಮೇಲೆ ಅಲ್ಲೇ ಕರೆಕ್ಷನ್ ಮಾಡಿ ಬರೆದ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಎಲ್ಲಿ ಮಿಸ್ಟೇಕ್ ಇದೆ ಅಂತ ನೀವು ಅಂಡರ್ಲೈನ್ ಮಾಡಬೇಕು, ಮತ್ತು ಆ ಇಡೀ ಪ್ಯಾರಾಗ್ರಾಫ್ನ 2 ಅಥವಾ 3 ಲೈನ್ ಆಗೋಷ್ಟು ಬ್ಲ್ಯಾಂಕ್ ಸ್ಪೇಸ್ ಕೊಟ್ಟಿರ್ತಾರೆ, ಅಲ್ಲಿ ರೀರೈಟ್ ಮಾಡಬೇಕು. ರೀರೈಟ್ ಅಂದರೆ ಸರಿ ಮಾಡಿ ಸರಿಯಾಗಿ ಆ ಪ್ಯಾರಾಗ್ರಾಫ್ನ ಬರೀಬೇಕು. ದೆನ್ ಯು ವಿಲ್ ಗೆಟ್ 2 ಮಾರ್ಕ್ಸ್. ಈಗ ಇಲ್ಲಿ ಕ್ಲೂಸ್ ಈ ಕ್ವೆಶ್ಚನ್ ಏನು ನೋಡೋಣ. ಫಾರೆಸ್ಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸಿವಿಲೈಸೇಷನ್. ವಿ ಆಫನ್ ಫೊಗೆಟ್ ದ್ಯಾಟ್ ಡಿಫಾರೆಸ್ಟೇಷನ್ ಲೀಡ್ ಟು ಎನ್ವೈರನ್ಮೆಂಟಲ್ ಇಂಬ್ಯಾಲೆನ್ಸ್. ಇಲ್ಲಿ ಏನು ತಪ್ಪುಗಳಾಗಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. Spelling mistake to be corrected. So there is a spelling mistake in this paragraph. Correct form of verb to be used. ಒಂದು ಯಾವುದೋ ಒಂದು ವರ್ಬ್ ಮಿಸ್ಟೇಕ್ ಇದೆ ಇಲ್ಲಿ ಅನ್ನೋದು ಗೊತ್ತಾಗಿದೆ. ಇಲ್ಲಿ ಯಾವುದು ಮಿಸ್ಟೇಕ್ ಇದೆ ಅಂತ ನೋಡೋಣ. ಫಸ್ಟ್ ವಿಲ್ ಸಿ, ವಿಲ್ ಚೆಕ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್. ಯೂಶ್ವಲಿ ಫಸ್ಟ್ ಸೆಂಟೆನ್ಸ್ನಲ್ಲಿ ಫಸ್ಟ್ ಮಿಸ್ಟೇಕ್ ಕ್ಲೂನೇ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸೆಕೆಂಡ್ ಮಿಸ್ಟೇಕ್ನ ಸೆಕೆಂಡ್ ಕ್ಲೂ ಆಗಿ ಯೂಶ್ವಲಿ ಅದೇ ಥರ ಕೊಟ್ಟಿರ್ತಾರೆ. ಸೊ ಇಟ್ ವಿಲ್ ನಾಟ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಐಡೆಂಟಿಫೈ ದ ಮಿಸ್ಟೇಕ್ ಆಲ್ಸೋ. ಇಲ್ಲಿ ಯಾವುದು ಮಿಸ್ಟೇಕ್ ಆಗಿದೆ? ದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಿವನ್ ಹಿಯರ್ ಇಸ್ ಸಿವಿಲೈಸೇಷನ್. ಸೊ ವಾಟ್ ಈಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್? ಇನ್ಸ್ಟೆಡ್ ಆಫ್ ಎಸ್ ವಿ ಹ್ಯಾವ್ ಟು ಯೂಸ್ ಝೆಡ್. ಐ ವಿಲ್ ರೈಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆನ್ ದ ಬೋರ್ಡ್ ನೌ. So this is the correct spelling of civilization. Now the second mistake, correct form of verb. ನೀವು ಇಲ್ಲಿ ಪ್ಯಾರಾಗ್ರಾಫ್ ನೋಡಿದಾಗ ಡಿಫಾರೆಸ್ಟೇಷನ್ ಅನ್ನೋದು ಸಿಂಗ್ಯುಲರ್. ಅದಕ್ಕೆ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನೋಡಿದಾಗ ಈವನ್ ದ ವರ್ಬ್ ಶುಡ್ ಅಗ್ರಿ ವಿತ್ ದ ನೌನ್ ಆರ್ ದ ಸಬ್ಜೆಕ್ಟ್. ಅಲ್ಲಿ ಸಿಂಗ್ಯುಲರ್ ಇದ್ದಾಗ ಸಿಂಗ್ಯುಲರ್ ವರ್ಬ್ನೇ ಯೂಸ್ ಮಾಡಬೇಕು. ಸೊ ಫಾರ್ ಡಿಫಾರೆಸ್ಟೇಷನ್ ಲೀಡ್ ಬದಲು leads. So these are the 2 corrected mistakes. These are the correct answers. ಇದನ್ನು ನಾವು ಕರೆಕ್ಟ್ ಮಾಡಿ ಹೇಗೆ ಬರೀಬೇಕು ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅಲ್ಲೇ ಅಂಡರ್ಲೈನ್ ಮಾಡಿ ಸುಮ್ಮನೆ ಮೇಲೆ ಒಂದು ರೆಡ್ ಪೆನ್ನಲ್ಲೋ ಪೆನ್ಸಿಲಲ್ಲೋ ಬರೆಯೋದು ಅಲ್ಲ. ಈ ಥರ ರೀರೈಟ್ ಮಾಡಿ ಬರೆದಾಗ ನಿಮಗೆ 2 ಅಂಕಗಳು, ಪೂರ ಅಂಕಗಳು ನಿಮಗೆ ಸಿಗುತ್ತೆ. 2 ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್ ಕಂಪ್ಲೀಟ್ 2 ಮಾರ್ಕ್ಸ್. ನಾವು ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ರೈಟಿಂಗ್ನಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಏನಾಗಿರುತ್ತೆ? ಈ ಥರ ಕೊಡ್ಬೋದು. ಒಂದು ಟೇಬಲ್ ಫಾರ್ಮ್ನಲ್ಲಿ ಒಬ್ಬ ವ್ಯಕ್ತಿಯ ಪ್ರೊಫೈಲ್ ಕೊಟ್ಟಿರ್ತಾರೆ.
ಆ ಪ್ರೊಫೈಲ್ನ ನಾವು ಏನು ಮಾಡಬೇಕು, ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಆಗಿ ಬರೀಬೇಕು. ಸಿ ದ ಕ್ವೆಶ್ಚನ್ ವಿಲ್ ಬಿ ಲೈಕ್ ದಿಸ್, ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ದಿಸ್ ಇಸ್ ದ ಈಸಿಯೆಸ್ಟ್ ವೇ ಆಫ್ ಸ್ಕೋರಿಂಗ್ 3 marks ಅಥವಾ ಮಿನಿಮಮ್ ಮಾರ್ಕ್ಸ್ ನೀವು ಇದರಲ್ಲಿ ಹೇಗೆ ಸ್ಕೋರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾ ಇದನ್ನು ಪ್ಯಾರಾಗ್ರಾಫ್ ಫಾರ್ಮ್ನಲ್ಲಿ ಬರೆದು ತೋರಿಸ್ತೀನಿ. ಸಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಆ ವ್ಯಕ್ತಿ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ನೇಮ್ ಕೊಟ್ಟಿರ್ತಾರೆ, ದ ನೇಮ್ ಈಸ್ ಥಾಮಸ್ ಆಲ್ವಾ ಎಡಿಸನ್. ಡೇಟ್ ಆಫ್ ಬರ್ತ್, ಪ್ಯಾರೆಂಟ್ಸ್ ನೇಮ್, ಎಜುಕೇಷನ್, ಕಾಂಟ್ರಿಬ್ಯೂಷನ್ಸ್ ಅಂದರೆ ಅವರ ಕೊಡುಗೆಗಳು, ಏನೇನು ಕಂಡುಹಿಡಿದಿದ್ದಾರೆ. ಈಗ ಥಾಮಸ್ ಆಲ್ವಾ ಎಡಿಸನ್ ಅಂದರೆ ಹೀ ಇಸ್ ಅ ಸೈಂಟಿಸ್ಟ್, ಸೊ ಆಬ್ವಿಯಸ್ಲಿ ವಾಟ್ ಹಿ ಹ್ಯಾಸ್ ಗಿವನ್ ಟು ದ ವರ್ಲ್ಡ್, ವಾಟ್ ಹಿ ಹ್ಯಾಸ್ ಇನ್ವೆಂಟೆಡ್, ಅವರು ಏನು ಆವಿಷ್ಕಾರ ಮಾಡಿದ್ದಾರೆ, ಏನೇನು ಕಂಡುಹಿಡಿದಿದ್ದಾರೆ ಅದ್ರ ಬಗ್ಗೆ. ಹಿಸ್ ಕ್ವಾಲಿಟೀಸ್, ಅವರು ಎಂತಹ ವ್ಯಕ್ತಿ. ದೆನ್ ಹಿಸ್ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್. ಸಮ್ಟೈಮ್ಸ್ ಆ ವ್ಯಕ್ತಿ ಯಾವಾಗ ನಿಧನ ಆದರೂ ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ. ಸಮ್ಟೈಮ್ಸ್ ಅವರ ಫ್ಯಾಮಿಲಿ ಬಗ್ಗೆ ಇನ್ನೂ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಕೊಡುವಂತಹ ಸಾಧ್ಯತೆಗಳು ಇವೆ. ಈಗ ನಾವು ಈಗ ಕೊಟ್ಟಿರುವಂತಹ ಪ್ರೊಫೈಲ್ನ ಒಂದು ಪ್ಯಾರಾಗ್ರಾಫ್ ಫಾರ್ಮ್ನಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ. ಮಕ್ಕಳೇ, ನಿಮಗೆ ನಾನು ಹೇಳಿದೆ ಇದು ತುಂಬ ಸುಲಭವಾಗಿ ಮಿನಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡುವಂತಹ ಪ್ರಶ್ನೆ ಅಂತ. ಯಾಕೆ ಹಾಗೆ ಹೇಳಿದೆ ಅಂತ ಅಂದರೆ, ಕಾಂಟೆಂಟ್ ವರ್ಡ್ಸ್ ಎಲ್ಲ ನಿಮಗೆ ಇಲ್ಲಿ ಪ್ರಶ್ನೆನಲ್ಲೇ ಕೊಟ್ಬಿಟ್ಟಿದ್ದಾರೆ. ಏನು ಕೆಲವು ಸ್ಟ್ರಕ್ಚರ್ ವರ್ಡ್ಸ್, ಸ್ಟ್ರಕ್ಚರ್ ವರ್ಡ್ಸ್ ಅಂದರೆ ಏನು, ಈಸ್, ವಾಸ್, ಇನ್, ಆನ್, ದ, ಈ ಥರ ಕೆಲವು ವರ್ಡ್ಸ್ನ ಸೇರಿಸಿ ಒಂದು ಸಿಂಪಲ್ ಸೆಂಟೆನ್ಸ್ ಮಾಡಿ ನಾವು ಏನು ಮಾಡ್ಬೋದು, ಒಂದು ಪ್ಯಾರಾಗ್ರಾಫ್ನ ಬರೀಬೋದು. ಈಗ ಹೇಗೆ ಇದನ್ನು ನಾವು ಒಂದು ಪ್ಯಾರಾಗ್ರಾಫ್ ಫಾರ್ಮ್ನಲ್ಲಿ ಬರೀಬೋದು ಅಂತ ನೋಡೋಣ. ಈಗ ನೋಡಿ, ನೇಮ್ ಮತ್ತು ಥಾಮಸ್ ಆಲ್ವಾ ಎಡಿಸನ್ ಅಂತ ಇದೆ. ಇವಾಗ ನೆಕ್ಸ್ಟ್ ಏನಿದೆ, ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ಈಗ ಸುಲಭವಾಗಿ ಇದನ್ನು ಒಂದು ವಾಕ್ಯವಾಗಿ ಮಾಡೋಣ. ನೋಡಿ, ಇಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಕೊಟ್ಟಿದ್ದಾರೆ, ಡೇಟ್ ಆಫ್ ಬರ್ತ್ ಬದಲು ನಾನೇನು ಮಾಡಿದ್ದೀನಿ, ವಾಸ್ ಬಾರ್ನ್ ಆನ್ ಅಂತ ಕೊಟ್ಟಿದ್ದೀನಿ. ಅಕಸ್ಮಾತ್ ಅವರೇನಾದರೂ ಡೇಟ್ ಕೊಡದೆ ಬರೀ ಇಸ್ವಿ ಮಾತ್ರ ಕೊಟ್ಟಿದ್ರೆ ಇನ್ ಅಂತ ಹಾಕೋಬೇಕು. ಡೇಟ್ ವಿತ್ ಇಯರ್ ಕೊಟ್ಟಿರೋದ್ರಿಂದ ಆನ್ ಅಂತ ಹಾಕಿದ್ದೀನಿ. ಇನ್ ಮಿಲಾನ್, ಇದ್ರ ಮಧ್ಯೆ ನಾನು ಒಂದು ಕಾಮ ಹಾಕಿದ್ದೀನಿ ಅಷ್ಟೇ. ಮಿಲಾನ್ ಓಹಿಯೋ, ನೀವು ಇಷ್ಟೇ ಬರೆದ್ರೂ ಸಾಕು. ಇಲ್ಲ, ಓಹಿಯೋ ಎಲ್ಲಿದೆ, ಅಮೆರಿಕಾದಲ್ಲಿ ಇದೆ. ನೀವೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಅದು ಅಕ್ಯುರೇಟ್ ಆಗಿರೋ ಇನ್ಫಾರ್ಮೇಷನ್ ಆಗಿ ಅದನ್ನು ಸೇರಿಸ್ಬೇಕು ಅಂತ ಅನಿಸಿದ್ರೆ ಖಂಡಿತ ಯು ಆರ್ ವೆಲ್ಕಮ್ ಟು ಆ್ಯಡ್ ದಟ್ ಇನ್ಫಾರ್ಮೇಷನ್ ಆಲ್ಸೋ. ನೆಕ್ಸ್ಟ್ ಪೇರೆಂಟ್ಸ್ ಕೊಟ್ಟಿದ್ದಾರೆ, ಸ್ಯಾಮ್ಯುಯಲ್ ಓಗ್ಡನ್ ಎಡಿಸನ್ ಆ್ಯಂಡ್ ನ್ಯಾನ್ಸಿ ಮ್ಯಾಥ್ಯೂಸ್ ಇಲಿಯಟ್ ಅಂತ. ಇಲ್ಲಿ ನಿಮ್ಮ ಪ್ರಶ್ನೆನಲ್ಲಿ ಇರುವಂತಹ ಯಾವ ಇಲ್ಲದೇ ಇರೋ ಯಾವ ಪದಗಳನ್ನ ಆ್ಯಡ್ ಮಾಡಿದ್ದೀನಿ, ಪೇರೆಂಟ್ಸ್ ಇದೆ ಆಲ್ರೆಡಿ, ಹಿಸ್, ವರ್, ಆ್ಯಂಡ್ ಅಷ್ಟೇ. ಇವೆಲ್ಲ ನಿಮಗೆ ಫೆಮಿಲಿಯರ್ ವರ್ಡ್ಸ್, ಯು ನೋ ದ ಯೂಸೇಜ್ ಆಫ್ ದೀಸ್ ವರ್ಡ್ಸ್ ಆಲ್ಸೋ, ಸೊ ಇಟ್ ವಿಲ್ ನಾಟ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಫ್ರೇಮ್ ಸೆಂಟೆನ್ಸಸ್ ವಿತ್ ದ ಗಿವನ್ ಇನ್ಫಾರ್ಮೇಷನ್. ನೆಕ್ಸ್ಟು ಎಜುಕೇಷನ್. ಈಗ ಇಲ್ಲಿ ಎಜುಕೇಷನ್ ಸೆಲ್ಫ್ ಎಜುಕೇಟೆಡ್ ಅಂತ ಇದೆ. ಸಮ್ಟೈಮ್ಸ್ ಬೇರೆ ವ್ಯಕ್ತಿಗಳದ್ದು ಏನಾದರೂ ಕೊಟ್ಟೆ, ಎಮ್ ಎ, ಎಮ್ ಫಿಲ್, ಬಿ ಎ, ಎಮ್ ಬಿ ಬಿ ಎಸ್ ಅಂತಲೂ ಕೊಡ್ಬೋದು. ಈಗ ಇದನ್ನು ತಗೊಂಡಾಗ ಎಜುಕೇಷನ್ ಸೆಲ್ಫ್ ಎಜುಕೇಟೆಡ್ ಅಂತ. ನೆಕ್ಸ್ಟು ಹಿಸ್ ಕಾಂಟ್ರಿಬ್ಯೂಷನ್ಸ್ ಕೇಳಿದ್ದಾರೆ, ಇನ್ವೆಂಟೆಡ್ ಎಲೆಕ್ಟ್ರಿಕ್ ಲೈಟ್ ಬಲ್ಬ್, ಫೋನೋಗ್ರಾಫ್, ಮೇಡ್ ಇಂಪ್ರೂವ್ಮೆಂಟ್ಸ್ ಟು ದ ಟೆಲಿಗ್ರಾಫ್ ಆ್ಯಂಡ್ ಮೋಷನ್ ಪಿಕ್ಚರ್ ಟೆಕ್ನಾಲಜಿ. ಹಿಸ್ ಕಾಂಟ್ರಿಬ್ಯೂಷನ್ಸ್ ಆರ್, ಯಾಕಂದರೆ ಒಂದನ್ನು ಕಂಡು ಹಿಡಿದಿದ್ರೆ ಹಿಸ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಒಂದಕ್ಕಿಂತ ಹೆಚ್ಚಾಗಿರೋದ್ರಿಂದ ಹಿಸ್ ಕಾಂಟ್ರಿಬ್ಯೂಷನ್ಸ್. ನೋಡಿ, ಇಲ್ಲಿ ಹಿಸ್ ಎಕ್ಸ್ಟ್ರಾ ವರ್ಡ್, ಆರ್ ಎಕ್ಸ್ಟ್ರಾ ವರ್ಡ್, ಅದು ಬಿಟ್ಟರೆ ಇನ್ನೇನು ಇಲ್ಲ, ಎಲ್ಲ ಅದರಲ್ಲೇ ಕೊಟ್ಟಿದ್ರು ಅಲ್ವಾ. ನೆಕ್ಸ್ಟ್ ಹಿಸ್ ಕ್ವಾಲಿಟೀಸ್, ಹಾರ್ಡ್ ವರ್ಕಿಂಗ್ ಮತ್ತು ರೆಸ್ಪಾನ್ಸಿಬಲ್. ನೀವು ಇದೇ ಥರನೇ ಬರೀಬೋದು ಅಥವಾ ಇನ್ನು ಎರಡು ಥರನೂ ಒಂದು ಬರೆದು ತೋರಿಸ್ತೀನಿ, ಇನ್ನೊಂದು ಹಾಗೇನು ಹೇಳ್ತೀನಿ. ಇಲ್ಲಿ ಹಿ ಇದೆ, ವಾಸ್, ಆ್ಯಂಡ್, ಈ ಮೂರು ಪದಗಳನ್ನ ಮಾತ್ರ ನಾನು ಸೇರಿಸ್ತಿದ್ದೀನಿ. ನೆಕ್ಸ್ಟ್ ಅವಾರ್ಡ್ಸ್, ಯಾವುದು, ಟೆಕ್ನಿಕಲ್ ಗ್ರಾಮಿ ಅವಾರ್ಡ್ ಇನ್
2010 ಅಥವಾ 2010 ಅಂತ ಇದೆ ಇದನ್ನ ನಾವು ಸಿಂಪಲ್ ಆಗಿ ಹಿ ವನ್ ಟೆಕ್ನಿಕಲ್ ಗ್ರಾಮಿ ಅವಾರ್ಡ್ ಇನ್ 2010 ಅಂತ ಬರೀಬಹುದು ಒನ್ ಅಂತ ನಿಮಗೆ ಕಷ್ಟ ಪದ ಗೊತ್ತಾಗ್ತಿಲ್ವಾ ಹಿ ಗಾಟ್ ಅಂತಾನೆ ಬರೀರಿ ಪರವಾಗಿಲ್ಲ ಹಿ ವನ್ ಟೆಕ್ನಿಕಲ್ ಗ್ರಾಮಿ ಅವಾರ್ಡ್ ಇನ್ ಈಗ ನೀವೇ ನೋಡ್ದಂಗೆ ಎಷ್ಟು ಪದಗಳನ್ನ ನಾನು ಹೊಸದಾಗಿ ಸೇರಿಸಿದ್ದೀನಿ ನೋಡೋಣ 1 2 3 4 5 6 7 8 9 10 11 12 13 14 15 16 ಇದೆಲ್ಲ ನಾವೇನು ಹೇಳ್ತೀವಿ ಸ್ಟ್ರಕ್ಚರ್ ವರ್ಡ್ಸ್ ನಾನು ಹೇಳಲಿಲ್ವಾ ನಿಮಗೆ ಮುಂಚೆನೆ ಈಸ್ ವಾಸ್ ಹಿ ಶೀ ಇನ್ ಆರ್ ಈ ಥರ ಪದಗಳನ್ನೇ ನಾವು ಜಾಸ್ತಿ ಸೇರಿಸಿ ಒಂದು ಪ್ಯಾರಾಗ್ರಾಫ್ ಮಾಡಿದ್ದೀವಿ ಇಫ್ ಯು ರೈಟ್ ಅ ಪ್ಯಾರಾಗ್ರಾಫ್ ಲೈಕ್ ದಿಸ್ ಐ ಆಮ್ ಕ್ವೈಟ್ ಶ್ಯೂರ್ ದಟ್ ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್ ಇದಕ್ಕೆ 3 ಮಾರ್ಕ್ಸ್ ಏನು ಅಲಾಟ್ ಮಾಡಿದರೆ ಅಷ್ಟನ್ನು ಕೂಡ ನೀವು ಸ್ಕೋರ್ ಮಾಡ್ಬೋದು ನಿಮಗೆ ಈ ವ್ಯಕ್ತಿಯ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದರೂ ಗೊತ್ತಿದೆಯಾ ಅದನ್ನು ಕೂಡ ಬರಿಬೋದು ಫಾರ್ ಎಕ್ಸಾಂಪಲ್ ಇವರು ಆಂಟ್ರಪ್ರನೂರ್ ಹಾಲ್ ಆಫ್ ಫೇಮ್ ಅವಾರ್ಡ್ ಇವರಿಗೆ ಬಂದಿದೆ ಅದನ್ನು ಕೂಡ ಬರಿಬೋದು ಅದನ್ನ ಬರೆಯೋಕ್ಕೆ ಹೋಗಿ ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ ಇಫ್ ಯು ಆರ್ ಕಾನ್ಫಿಡೆಂಟ್ ದೆನ್ ಓನ್ಲಿ ಯು ರೈಟ್ ಮತ್ತು ಇನ್ನು ಕೆಲವು ಸಮಯ ಇದು ಬರೀ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಮಾತ್ರ ನಾನು ಇದನ್ನ ಹೇಳ್ತಾ ಇಲ್ಲ ವೆನ್ ಯು ಗೋ ಟು ಹೈಯರ್ ಕ್ಲಾಸಸ್ ಆಲ್ಸೋ ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್ ಒಂದು ವ್ಯಕ್ತಿಯ ಈಗ ಒಂದು ಯಾವುದೋ ಒಂದು ಗೆಸ್ಟ್ನ ನಾವು ಇನ್ವೈಟ್ ಮಾಡ್ತೀವಿ ಒಂದು ಪ್ರೋಗ್ರಾಮ್ಗೆ ಅಂದರೆ ಆ ವ್ಯಕ್ತಿನ ದ ವ್ಯಕ್ತಿನ ಪರಿಚಯ ಮಾಡಿಕೊಡ್ಬೇಕಾಗತ್ತೆ ಸಭೆಗೆ ಆವಾಗ ಅವರ ಪ್ರೊಫೈಲ್ ನಮಗೆ ಕೊಟ್ಟು ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂದಾಗ ಆ ಪ್ರೊಫೈಲ್ನ ನಾವು ಹೇಗೆ ರೆಡಿ ಮಾಡಬೇಕು ಸಿ ಯೂಶ್ವಲಿ ಇನ್ ವೈಲ್ ಇಂಟ್ರೊಡ್ಯೂಸಿಂಗ್ ಎ ಪರ್ಸನ್ ವಿ ಡೋಂಟ್ ಗೋ ಇನ್ ಟು ಪರ್ಸನಲ್ ಡೀಟೇಲ್ಸ್ ಆಫ್ ದಟ್ ಪರ್ಸನ್ ಫಾರ್ ಎಕ್ಸಾಂಪಲ್ ಬರೀ ಪೇರೆಂಟ್ಸ್ ವಿಷಯ ಒಂದು ಬಿಟ್ಟು ಇನ್ಯಾವ ಪರ್ಸನಲ್ ಡೀಟೇಲ್ಸು ಕೂಡ ಇದರಲ್ಲಿ ನಾವು ಸೇರಿಸಿಲ್ಲ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿತ್ತು ಥಾಮಸ್ ಆಲ್ವಾ ಎಡಿಸನ್ ಹ್ಯಾಡ್ 2 ವೈವ್ಸ್ ಅಂತ ಅಂದ್ಬಿಟ್ಟು ಅದನ್ನು ನಾನು ಇಲ್ಲಿ ಸೇರ್ಸೋಕ್ಕೆ ಹೋಗಲಿಲ್ಲ ಬಿಕಾಸ್ ದಟ್ ಈಸ್ ನಾಟ್ ನೆಸೆಸರಿ ನಮಗೆ ಅದರ ಪರ್ಸನಲ್ ಡೀಟೇಲ್ಸ್ ಅವಶ್ಯಕತೆ ನಮಗೆ ಇಲ್ಲ ಸೊ ವೆನೆವರ್ ಯು ಇಂಟ್ರೊಡ್ಯೂಸ್ ಎ ಪರ್ಸನ್ ವೆನೆವರ್ ಯು ರೈಟ್ ದ ಪ್ರೊಫೈಲ್ ಆಫ್ ಅ ಪರ್ಸನ್ ಪ್ಲೀಸ್ ಫೋಕಸ್ ಆನ್ ದೇರ್ ಅಚೀವ್ಮೆಂಟ್ಸ್ ದೇಯರ್ ಕರಿಯರ್ ಅವರ ಆ ವಿಷಯಗಳ ಬಗ್ಗೆ ಹೈಲೈಟ್ ಮಾಡಿ ಹೊರತು ಅವರ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ಅವರ ಫ್ಯಾಮಿಲಿ ಬಗ್ಗೆ ದಯವಿಟ್ಟು ಅದನ್ನು ಫೋಕಸ್ ಮಾಡೋದಕ್ಕೆ ಹೋಗಬೇಡಿ ಡೋಂಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಟು ದೋಸ್ ಡೀಟೇಲ್ಸ್ ಸೊ ದಿಸ್ ವಿಲ್ ಬಿ ಒನ್ ಪರ್ಫೆಕ್ಟ್ ಪ್ಯಾಸೇಜ್ ವೇರ್ ಇನ್ ದ ಟೇಬಲ್ ಫಾರ್ಮ್ ವಿಲ್ ಟೇಕ್ ಅ ಪ್ಯಾರಾಗ್ರಾಫ್ ಫಾರ್ಮ್ ದ ನೆಕ್ಸ್ಟ್ ಕ್ವೆಶ್ಚನ್ ವಿಲ್ ಬಿ ಲೈಕ್ ದಿಸ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ದಿಸ್ ವಿಲ್ ಕ್ಯಾರಿ 3 ಮಾರ್ಕ್ಸ್ ಏನು ಕೊಟ್ಟಿರ್ತಾರೆ ಈ ಸ್ಟೋರಿನಲ್ಲಿರೋ ಎಲ್ಲ ಕಾಂಟೆಂಟ್ ವರ್ಡ್ಸ್ ಕೊಟ್ಟಿರ್ತಾರೆ ನಿಮಗೆ ಮೋಸ್ಟ್ಲಿ ಅನಿಸಿರ್ಬೋದು ಇದೇನು ಕಾಂಟೆಂಟ್ ವರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತ ಕಾಂಟೆಂಟ್ಸ್ ವರ್ಡ್ಸ್ ಆರ್ ನಥಿಂಗ್ ಬಟ್ ಐದರ್ ದೇ ವಿಲ್ ಬಿ ನೌನ್ಸ್ ಅಡ್ಜೆಕ್ಟಿವ್ಸ್ ಅಡ್ವರ್ಬ್ಸ್ ಈ ಥರ ಇರುತ್ತೆ ಸೊ ಈ ಕಥೆನ ಓದಿದರೆ ಸಾಕು ಈ ವರ್ಡ್ಸ್ಗಳನ್ನ ಓದಿದರೆ ಸಾಕು ಯು ಕ್ಯಾನ್ ಗೆಸ್ ದ ಸ್ಟೋರಿ ಫುಲ್ ಸ್ಟೋರಿ ಏನು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ನಿಮಗೆ ಮೋಸ್ಟ್ಲಿ ಈ ಕತೆ ಇಟ್ ಇಸ್ ಅ ವೆರಿ ಫೆಮಿಲಿಯರ್ ಸ್ಟೋರಿ ಹಾಗಾಗಿ ಇದನ್ನು ಬರೆಯೋದು ನಿಮಗೆ ಕಷ್ಟ ಅನಿಸಲ್ಲ ಸಮ್ಟೈಮ್ಸ್ ದ ಸ್ಟೋರಿ ವಿಲ್ ನಾಟ್ ಬಿ ಫೆಮಿಲಿಯರ್ ಸ್ಟಿಲ್ ಯು ಕ್ಯಾನ್ ಗೆಸ್ ದ ಸ್ಟೋರಿ ಯು ಕ್ಯಾನ್ ರೈಟ್ ದ ಹೋಲ್ ಸ್ಟೋರಿ ಬೈ ಸೀಯಿಂಗ್ ದ ವರ್ಡ್ಸ್ ಆರ್ ಫ್ರೇಸಸ್ ಗಿವನ್ ದೇರ್ ದಿಸ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಗೈಡೆಡ್ ರೈಟಿಂಗ್ ಇದನ್ನ ಏನು ಮಾಡಬೇಕು ನಾವು ಈಗ ನೋಡಿ ಇಲ್ಲಿ 2 ಕ್ಯಾಟ್ಸ್ ಫೈಟಿಂಗ್ ಓವರ್ ಅ ಸ್ಲೈಸ್ ಆಫ್ ಬ್ರೆಡ್ Clever monkey saw them. Said, we'll divide bread into two equal halves. One part bigger, one other part smaller. Ate some from bigger part. Said, we'll make it equal. This continued. Soon ate whole bread. Cats left with nothing. So, ಇವಾಗ ನಿಮಗೆ ಗೊತ್ತಾಗಿರ್ಬೇಕಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಏನು ಒಂದು ಈ ಫುಲ್ ಸೆಂಟೆನ್ಸ್ ಇಲ್ಲ ಇಲ್ಲಿ ಸ್ಟೋರಿನಲ್ಲಿ ಸ್ಟಿಲ್ ಯು ಕ್ಯಾನ್ ಗೆಸ್ ದ ಸ್ಟೋರಿ 2 ಕ್ಯಾಟ್ಸ್ ಫೈಟಿಂಗ್ ಓವರ್ ಎ ಸ್ಲೈಸ್ ಆಫ್ ಬ್ರೆಡ್ 2 ಬೆಕ್ಕುಗಳು ಜಗಳ ಆಡ್ತಿದ್ವು ಬ್ರೆಡ್ಗೋಸ್ಕರ ಕ್ಲೆವರ್ ಮಂಕಿ ಸಾ ದೆಮ್ ಬುದ್ಧಿವಂತ ಕೋತಿ ನೋಡ್ತು ಸೆಡ್ ವಿಲ್ ಡಿವೈಡ್ ಬ್ರೆಡ್ ಇಂಟು 2 ಈಕ್ವಲ್ ಹಾಫ್ಸ್ ಭಾಗ ಮಾಡಿಕೊಡ್ತೀನಿ 2 ಈಕ್ವಲ್ ಭಾಗ ಕೊಡಿ ಅಂತು 1 ಪಾರ್ಟ್ ಬಿಗ್ಗರ್ 1 ಪಾರ್ಟ್ ದೊಡ್ಡದಾಯಿತು
other part smaller, adu chikdaitu. Eat some from bigger part, third part in the onchur tagond tintu. Said it will make equal, discontinued. Ee tara munduvarita hoitu. Soon ate whole bread. Idi bread na tinkotu. Cats left with nothing. ಬೆಕ್ಕುಗಳಿಗೆ ಏನು ಉಳಿಲೇ ಇಲ್ಲ. ಈಗ ನೋಡಿ ಇದನ್ನು ನಾನು ಒಂದು ನೀಟಾಗಿ ಸೆಂಟೆನ್ಸ್ ಫಾರ್ಮಲ್ಲಿ ಒಂದು ಸ್ಟೋರಿಯಾಗಿ ನಾನು ಹೇಳ್ತೀನಿ. ಟೂ ಕ್ಯಾಟ್ಸ್ ವೇರ್ ಫೈಟಿಂಗ್ ಓವರ್ ಅ ಸ್ಲೈಸ್ ಆಫ್ ಬ್ರೆಡ್. ಕ್ಲೆವರ್ ಮಂಕಿ ಸಾ ದೆಮ್. ಇಟ್ ಸೆಡ್ ಐ ವಿಲ್ ಡಿವೈಡ್ bread into two equal halves, but one part became bigger and the other part was smaller. It ate some from bigger part and said it will make it equal, discontinued. Very soon the monkey ate whole bread and in the end cats were left with nothing. ಇದು ಒಂದು ಫುಲ್ ಸ್ಟೋರಿ ಆಯಿತು. ಈಗ ನೋಡಿ ಇಲ್ಲಿ ಬೋರ್ಡ್ ಮೇಲೆ two cats were fighting over a slice of bread. In add madde nanu were. A clever monkey saw then. It said, I will divide bread into two equal halves. But one part was bigger and other part was smaller. It ate from bigger part and said it will make it equal. This continued. Very soon it ate the whole bread and the cats were left with nothing. See, you are going to add only structure words. See, these are the structure words I was talking about. ಅಲ್ಲಿ ನಿಮಗೆ ಏನು ಫ್ರೇಸಸ್ ಇದೆ, ಏನು ಕ್ಲೂಸ್ ಇದೆ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀರಾ. ಅದ್ರ ಮಧ್ಯ ನೋಡಿ ಇಲ್ಲಿ ವ ಐ ಬಟ್ ವಾಸ್ ಈ ಥರ ಹಾಕಿ ನೀವು ಏನು ಮಾಡಿದ್ದೀರಾ, ಒಂದು ಸ್ಟೋರಿನ ಬರೆದಿದ್ದೀರಾ. ಟು ರೈಟ್ ದಿಸ್ ಸ್ಟೋರಿ ಯು ವಿಲ್ ಗೆಟ್ 3 marks. ಈಗ ನಾನು ಎಷ್ಟು ಸ್ಟೋರಿ ಹೇಳಿದ್ನೋ ಅಷ್ಟೇ ಬರೆದ್ರೂ ಕೂಡ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. Now coming to the next question, picture description. Again this is for 3 marks. In instruction kottirtare, study the picture given below, write a description or an account of what the picture suggests to you in a paragraph. Matte neevu idralli score madodu tumbane sulubha. If you are not confident of attempting this question, still I request you to attempt this question. Yaake anta heltin keli. Iga nodi illi ivaga ondu picture nimge kaanustha ide. Illi yen kaanustha ide? What is this? First place. This is a library anta helbodu. Aamele innen kaanustha ide illi? You can see plenty of books. There are many books arranged neatly. Another sentence.
boys and girls are sitting and reading in the library. Again, it is a third sentence. ಮತ್ತೆ ಇನ್ನೂ ಏನು ಲೈಬ್ರರಿ ಬಗ್ಗೆ ನಿಮಗೆ ಇನ್ನೂ ಏನು ಗೊತ್ತಿದೆ ಅದನ್ನು ಬರಿ. ವಿ ಹ್ಯಾವ್ ಟು ಮೇಂಟೈನ್ ಡಿಸಿಪ್ಲಿನ್ ಇನ್ ದ ಲೈಬ್ರರಿ, ವಿ ಹ್ಯಾವ್ ಟು ಮೇಂಟೈನ್ ಸೈಲೆನ್ಸ್ ಇನ್ ದ ಲೈಬ್ರರಿ. ಅದಾದಮೇಲೆ ಲೈಬ್ರರಿದು ಉಪಯೋಗಗಳು ಒಂದೆರಡು ಬರೀಬೋದಲ್ವಾ, ಅಥವಾ ನಿಮ್ಮ ಶಾಲೆಯಲ್ಲಿರೋ ಲೈಬ್ರರಿನಲ್ಲಿ ಯಾವ ಥರ ಬುಕ್ಸ್ ಸಿಗುತ್ತೆ, ನೀವು ಅದನ್ನು ಹೇಗೆ ಉಪಯೋಗಿಸ್ಕೊಳ್ತಿದ್ದೀರಾ ನಿಮ್ಮ ಶಾಲಾ ಗ್ರಂಥಾಲಯನ, ಅದ್ರ ಬಗ್ಗೆ ಒಂದು ಎರಡು ಸೆಂಟೆನ್ಸು ಬರೀರಿ. ಏನು, ವಿ ಬೋರೋ ಬುಕ್ಸ್ ಫ್ರಮ್ ದ ಲೈಬ್ರರಿ. ಸೊ ವೆನ್ ಇಫ್ ದ ಬುಕ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ವಿ ಕ್ಯಾನ್ ಬೋರೋ ಫ್ರಮ್ ದ ಲೈಬ್ರರಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ವಿ ವಿಲ್ ಗೆಟ್ ಬುಕ್ಸ್ ರಿಲೇಟೆಡ್ ಟು ಡಿಫ್ರೆಂಟ್ ಟಾಪಿಕ್ಸ್ ಇನ್ ದ ಲೈಬ್ರರಿ. ಈ ಥರ ಲೈಬ್ರರಿಗೆ ಸಂಬಂಧಪಟ್ಟಂಗೆ ಒಂದು ಸಿಂಪಲ್ ಸಿಂಪಲ್ ಸೆಂಟೆನ್ಸ್, ಒಂದು ಐದಾರು ಸೆಂಟೆನ್ಸ್ ಆದ್ರೂ ಬರೆಯೋದಕ್ಕೆ ಪ್ರಯತ್ನ ಪಡಿ. ಇದು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ದೋಸ್ ಆರ್ ನಾಟ್ ಕಾನ್ಫಿಡೆಂಟ್ ಟು ಅಟೆಂಪ್ಟ್ ದಿಸ್ ಕ್ವೆಶ್ಚನ್, ಆದರೆ ದೋಸ್ ಆರ್ ಕಾನ್ಫಿಡೆಂಟ್ ಅಬೌಟ್ ದೇರ್ ಲ್ಯಾಂಗ್ವೇಜ್, ದೋಸ್ ಹೂ ವಾಂಟ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್, ನಾಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್, ಫುಲ್ ಮಾರ್ಕ್ಸ್ ಫಾರ್ ದಿಸ್ ಕ್ವೆಶ್ಚನ್, ನೀವು ಈ ಪಿಕ್ಚರ್ನ ಸ್ವಲ್ಪ ಸ್ಟಡಿ ಮಾಡಿ. ಏನಿದು ಲೈಬ್ರರಿ, ಲೈಬ್ರರಿ ಬಗ್ಗೆ ನಿಮಗೆ ಏನು ಗೊತ್ತಿದೆ? ಇವಾಗ ಲೈಬ್ರರಿ ಬಗ್ಗೆ ಲೈಬ್ರರಿದು ಯೂಸಸ್ ಬೇಕು. ಒಂದು ಕಾನ್ಸೆಪ್ಟ್ ಮ್ಯಾಪಿಂಗ್ ಮಾಡ್ಕೊಳ್ಳಿ ಮಕ್ಕಳೇ, ಲೈಬ್ರರಿ ಅಂತ ಅಂದರೆ ಏನು, ಆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಯು ಆರ್ ಡಿಸ್ಕ್ರೈಬಿಂಗ್, ಅಲ್ಲಿ ಹೇಗೆ ಮೇಂಟೈನ್ ಮಾಡಿದ್ದಾರೆ ಸೈಲೆನ್ಸ್ನ, ಡಿಸಿಪ್ಲಿನ್ ಹೇಗಿದೆ, ಹೌ ದ ಬುಕ್ಸ್ ಆರ್ ಅರೇಂಜ್ ದೇರ್, ವಾಟ್ ಆರ್ ದ ಯೂಸಸ್ ಆಫ್ ಲೈಬ್ರರಿ ಅಂತ ಅಂದ್ಬಿಟ್ಟು ನೀಟಾಗಿ ಆ ಐಡಿಯಾಸ್ನ ಒಂದು ಆದಮೇಲೆ ಒಂದು ನೀಟಾಗಿ ನೀವು ಆರ್ಡ್ರಲ್ಲಿ ಬರ್ಕೊಂಡು ಹೋದರೆ ಇಟ್ ಬಿಕಮ್ಸ್ ಒನ್ ನೀಟ್ ಪ್ಯಾರಾಗ್ರಾಫ್. ಒಂದು ಥೀಮ್, ಸಮ್ಟೈಮ್ಸ್ ಏನಾಗುತ್ತೆ ಒಂದು ಕಾಡಿನ ಚಿತ್ರನೂ ಕೊಟ್ಟಿರ್ತಾರೆ, ಸಮ್ಟೈಮ್ಸ್ ಆ ಪಿಕ್ಚರ್ನಲ್ಲಿ ಏನೋ ಒಂದು ಮಾರಲ್ ಕೂಡ ಹೇಳುವಂಥದ್ದಿರುತ್ತೆ. ಎಲ್ಲ ಪಿಕ್ಚರ್ನಲ್ಲೂ ಮಾರಲ್ ಇರುತ್ತೆ ಅಂತಲೇ ಅನ್ಕೋಬಿಡಿ. ಇಫ್ ದೇರ್ ಈಸ್ ಎ ಮಾರಲ್, ಟ್ರೈ ಟು ರೈಟ್ ದ ಮಾರಲ್ ಆಫ್ ದ ಪಿಕ್ಚರ್ ಆಲ್ಸೋ. ಒಂದು ಕಾಡಿನ ಬಗ್ಗೆ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ, ರೈಟ್ ಅಬೌಟ್ ದಟ್ ಫಾರೆಸ್ಟ್, ಆಟ್ ದ ಎಂಡ್ ಯು ಹ್ಯಾವ್ ಟು ಟೆಲ್ ಸಮಥಿಂಗ್ ಅಬೌಟ್ ದ ಫಾರೆಸ್ಟ್, ಗಿವ್ ಅ ಮೆಸೇಜ್, ಆ ಥರದ್ದು ಒಂದು ಏನಾದರೂ ಒಂದು ಬರೀಬೋದು. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ದೋಸ್ ಹೂ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಲ್ಯಾಂಗ್ವೇಜ್. ಅದರ್ವೈಸ್ ನಾನು ಹೇಳ್ದಂಗೆ ಒಂದು ಸಿಂಪಲ್ ಸೆಂಟೆನ್ಸಸ್ ಮಾಡಿ ಪಿಕ್ಚರ್ ಬಗ್ಗೆ ಅದನ್ನು ಒಂದು ಪ್ಯಾರಾಗ್ರಾಫ್ ಫಾರ್ಮ್ನಲ್ಲಿ ದಯವಿಟ್ಟು ಬರೆದ್ಬಿಡಿ. ಒಂದು 5 to 6 ಸೆಂಟೆನ್ಸಸ್, ದಟ್ ವುಡ್ ಡೂ ಗುಡ್, ಯು ಕ್ಯಾನ್ ಸ್ಕೋರ್ ಮಿನಿಮಮ್ ಮಾರ್ಕ್ಸ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್, ಓಕೆ, ಈಗ ನೆಕ್ಸ್ಟ್ ರೈಟಿಂಗ್ನಲ್ಲಿ ಏನು ಬರ್ಬೋದು, ಎಸ್ಸೆ. ಇದು 4 ಮಾರ್ಕ್ಸ್ಗೆ ಇರುತ್ತೆ. ಈಗ ಪ್ರೀವಿಯಸ್ ಇಯರ್ ಇವ ಕ್ವೆಶ್ಚನ್ ಪೇಪರ್ನಲ್ಲಿ ಎಲ್ಲ ಎಸ್ಸೆ ಇರ್ತಾ ಇರಲಿಲ್ಲ, ಈಗ ಇದು ಹೊಸದಾಗಿ ಆ್ಯಡ್ ಆಗಿರುವಂಥದ್ದು. ಮುಂಚೆ ಎಲ್ಲ ನಾವು ಪರೀಕ್ಷೆ ಬರೀತಿರ್ಬೇಕಾದ್ರೆ ಇದು ಇತ್ತು, ಆಮೇಲೆ ಕೆಲವು ವರ್ಷಗಳು ಏನು ಮಾಡಿದ್ರು ಈ ಎಸ್ಸೆ ರೈಟಿಂಗ್ನ ಬಿಟ್ಟಿದ್ರು. ಇವಾಗ ಏನು ಮಾಡಿದ್ರು, ಅಗೇನ್ ದೇ ಹ್ಯಾವ್ ಆ್ಯಡೆಡ್ ದಿಸ್. ವಾಟ್ ಈಸ್ ಆನ್ ಎಸ್ಸೆ? ಎಸ್ಸೆ ಇಸ್ ನಥಿಂಗ್ ಬಟ್ ಅ ರಿಟನ್ ಕಾಂಪೋಸಿಷನ್ ವೇರ್ ಇನ್ ಯು ಗೆಟ್ ಅ ಚಾನ್ಸ್ ಟು ಎಕ್ಸ್ಪ್ರೆಸ್ ಯುವರ್ ಒಪೀನಿಯನ್ ಆ್ಯಂಡ್ ಬಿಲೀಫ್. ಇದು ಒಂದು ರಿಟನ್ ಕಾಂಪೋಸಿಷನ್ನು, ಇಲ್ಲಿ ಇದು ಉರು ಹೊಡೆದು ಬರೆಯುವಂತಹ ಪ್ರಶ್ನೆ ಅಲ್ಲ. ಯಾರೋ ಒಂದು ಯಾವುದ್ರದ್ದೋ ಒಂದು ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ವರದಕ್ಷಿಣೆ ಪಿಡುಗು ಬಗ್ಗೆನೋ ಅಥವಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಬಗ್ಗೆನೋ ಏನೋ ಒಂದು ಬರೆದಿರ್ತಾರೆ ಅಂತ ಅಂದ್ಕೊಳ್ಳಿ. ಅದು ಅವರ ಒಪೀನಿಯನ್, ಅವರ ನಂಬಿಕೆ, ಅವರು ಅದ್ರ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ, ಅವರ ಅಭಿಪ್ರಾಯನ ಅವರು ಅದನ್ನು ಬರೆದಿರ್ತಾರೆ. ನೀವು ಅದನ್ನು ಉರು ಹೊಡೆದ್ಬಿಟ್ಟು ಬರೆಯೋದು ಎಸ್ಸೆ ಅಲ್ಲ. ನೀವು ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ, ನಿಮ್ಮ ಅಭಿಪ್ರಾಯ ಏನು, ಅದಕ್ಕೆ ನೀವು ಯಾವ ರೀತಿ ಸೊಲ್ಯೂಷನ್ ಕೊಡ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತಂದ್ಬಿಟ್ಟು ನಿಮ್ಮ ಪರ್ಸನಲ್ ಒಪೀನಿಯನ್ ಆ್ಯಂಡ್ ಬಿಲೀಫ್ನ ನೀವು ಒಂದು ಮೇನ್ ಇನ್ ರಿಟರ್ನ್ ಫಾರ್ಮ್ ಹಾಕೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಎಸ್ ಎ. ಏನು ಎಸ್ ಎ ಅಂದರೆ ಯೂಶ್ವಲಿ ಹೇಗೆ ಇರಬೇಕು, ಎಸ್ ಎ ಇಟ್ ವಿಲ್ ಬಿ ಇನ್ ಫಾರ್ಮ್ ಆಫ್ ಪ್ಯಾರಾಗ್ರಾಫ್ಸ್, ಕೆಲವು ಪ್ಯಾರಾಗ್ರಾಫ್ಸ್ನಲ್ಲಿ ಇರುತ್ತೆ. ಪ್ಯಾರಾಗ್ರಾಫ್ ಅಂತ ಅಂದರೆ ಏನು ಇಷ್ಟೇ ಸೆಂಟೆನ್ಸ್ ಇರಬೇಕು ಅಂತ ಇದೆಯಾ? ನಾಟ್ ನೆಸಸರಿ. ಸಮ್ಟೈಮ್ಸ್ ಒನ್ ಸೆಂಟೆನ್ಸ್ ವಿಲ್ ಬಿ ಎ ಪ್ಯಾರಾಗ್ರಾಫ್, ಮೋರ್ ದೆನ್ 5 to 6 ಸೆಂಟೆನ್ಸ್ ಆಲ್ಸೋ ಮೇಕ್ಸ್ ಅ ಪ್ಯಾರಾಗ್ರಾಫ್. ದಟ್ ಡಿಪೆಂಡ್ಸ್. ಏನು ಹಂಗಾದ್ರೆ ಈಗ ಯೂಶ್ವಲಿ ಎಸ್ ಎನ ಒಂದು ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಎಸ್ ಎ ಅಂತ ಅಂದಾಗ, ನಾವು ಮೊದಲು ನೀವು ಏನು ಮಾಡಿ ಮಕ್ಕಳೇ ಅಂತ ಅಂದರೆ, ಟಾಪಿಕ್, ಈ ಟಾಪಿಕ್ನ ನೀವು ಏನು ಮಾಡ್ಕೊಳ್ಬೇಕು ಅಂತ ಅಂದರೆ,
ಒಂದು ಕಾನ್ಸೆಪ್ಟ್ ಮ್ಯಾಪ್ ಮಾಡ್ಕೊಳ್ಳಿ ದಯವಿಟ್ಟು. ಈಗ ಫಾರ್ ಎಕ್ಸಾಂಪಲ್ ಪೊಲ್ಯೂಷನ್ ಅಂತಾನೆ ಇಲ್ಲಿ ಇದೆ ಅಂತ ಅನ್ಕೊಳ್ಳಿ. Pollution. What is pollution? What is pollution? Pollution andre yenu? Amele types. Types of pollution, causes, solution, conclusion. ಇಷ್ಟು ಪಾಯಿಂಟ್ಸ್ ಇದ್ರೆ ನಿಮ್ಮ ಎಸ್ಸೆನಲ್ಲಿ ಇಟ್ಸ್ ವೆರಿ ಈಸಿ ಫಾರ್ ಯು. ಈಚ್ ಪಾಯಿಂಟ್ಗೆ ನೀವು ಏನು ಮಾಡ್ಬೋದು, ಒಂದು ಮೂರು ಸೆಂಟೆನ್ಸ್, ಸೆಂಟೆನ್ಸ್ ಅಲ್ಲ ಪಾಯಿಂಟ್ಸ್. ಪಾಯಿಂಟ್ ಅಂತ ಅಂದರೆ ಒಂದು ಪಾಯಿಂಟ್ನ ನೀವು ಹೇಳಬೇಕಂದ್ರೆ ಎರಡು ಮೂರು ಸೆಂಟೆನ್ಸ್ ಕೂಡ ನೀವು ಉಪಯೋಗಿಸ್ಬೋದು. ಸೊ ಒಂದು ಮೂರು ಪಾಯಿಂಟ್ಸ್. ಫಾರ್ ಎಕ್ಸಾಂಪಲ್ ಇದರಲ್ಲಿ ನೀವು ಯಾವುದನ್ನು ಫಸ್ಟ್ ಬರೀತೀರಾ? ಫಸ್ಟೇ ಕನ್ಕ್ಲೂಷನ್ ಬರೆದ್ಬಿಡ್ತೀರಾ ಏನಾದ್ರು ಒಂದು ಬರೆಯೋಕ್ಕೆ ಹೋದಾಗ? ಯೂಶ್ವಲಿ ಯು ಇಂಟ್ರೊಡ್ಯೂಸ್ ದ ಟಾಪಿಕ್. ಯಾವುದೋ ಒಂದೀಗ ನೀವು ಪೊಲ್ಯೂಷನ್ ಬಗ್ಗೆ ಅಂತ ಅಂದರೆ ಪೊಲ್ಯೂಷನ್ ಅಂದರೆ ಏನು ಅಂತ ನೀವು ಫಸ್ಟ್ ಹೇಳ್ತೀರ. ವಾಟ್ ಈಸ್ ಪೊಲ್ಯೂಷನ್ ಅಂತ ಅಂದ್ಬಿಟ್ಟು ಇನ್ ಒನ್ ಆರ್ ಟೂ ಸೆಂಟೆನ್ಸಸ್ ಯು ವಿಲ್ ರೈಟ್. ದಟ್ ವಿಲ್ ಬಿ ದ ಟಾಪಿಕ್ ಸೆಂಟೆನ್ಸ್ ಆಫ್ ಯುವರ್ ಎಸ್ ಎ. ಅದಾದಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಬರ್ತೀರ. ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತೀರಾ? ಪೊಲ್ಯೂಷನ್ ಯಾವ್ಯಾವ ಥರ ಪೊಲ್ಯೂಷನ್ಗಳು ಇವೆ ಅಂತ ಅಂದ್ಬಿಟ್ಟು ತ್ರೀ ಟೈಪ್ಸ್ ಆಫ್ ಪೊಲ್ಯೂಷನ್ ಅದ್ರ ಬಗ್ಗೆ ನೀವು ಹೇಳ್ತೀರ. ನೆಕ್ಸ್ಟ್ ಏನು ಅದು ಪೊಲ್ಯೂಷನ್? ನೆಕ್ಸ್ಟ್ ಏನು ಮಾಡ್ತೀರಿ? ವಾಟ್ ಆರ್ ದ ಕಾಸಸ್, ವಾಟ್ ಆರ್ ದ ರೀಸನ್ಸ್ ಫಾರ್ ದೀಸ್ ಪೊಲ್ಯೂಷನ್? ಈ ಪೊಲ್ಯೂಷನ್ ಆಗೋದಕ್ಕೆ ಕಾರಣಗಳು ಏನು ಅಂತ ಅಂದ್ಬಿಟ್ಟು ಅದನ್ನು ಬರೀತೀರ. ನಮಗೆ ಕಾರಣ ಗೊತ್ತಾದಮೇಲೆ ಅದಕ್ಕೆ ಪರಿಹಾರ ಹುಡುಕೋದು ಸುಲಭ ತಾನೆ? ಫಸ್ಟೇ ಪರಿಹಾರ ಹೇಳ್ಬಿಟ್ಟು ಆಮೇಲೆ ಕಾರಣ ಹೇಳ್ತೀರಾ? ಇಲ್ಲ, ಫಸ್ಟ್ ಏನಕ್ಕೆ ಹೀಗಾಯಿತು ಅಂತ ಹೇಳಿಬಿಟ್ಟು ಅದಕ್ಕೆ ಪರಿಹಾರ, ಆಮೇಲೆ ಫಸ್ಟ್ ಸಮಸ್ಯೆನ ನಾವು ಡಿಸ್ಕಸ್ ಮಾಡ್ತೀವಿ, ಆಮೇಲೆ ಅದಕ್ಕೆ ಪರಿಹಾರನ ನಾವು ಡಿಸ್ಕಸ್ ಮಾಡ್ತೀವಿ ಅಲ್ವಾ? ಸೊ ಇಲ್ಲಿ ನಾವು ಸಮಸ್ಯೆ, ಕಾಸಸ್, ರೀಸನ್ಸ್, ವೈ ಇಟ್ ಈಸ್ ಹ್ಯಾಪ್ನಿಂಗ್, ವೈ ದಿಸ್ ಪೊಲ್ಯೂಷನ್ ಇಸ್ ಟೇಕಿಂಗ್ ಪ್ಲೇಸ್ ಅನ್ನೋದನ್ನು ನೀವು ಡಿಸ್ಕಸ್ ಮಾಡ್ತೀರಾ. ದೆನ್ ಯು ಕಮ್ ಟು ದ ಸೊಲ್ಯೂಷನ್. ವಾಟ್ ಈಸ್ ದ ಸೊಲ್ಯೂಷನ್? ಆಮೇಲೆ ಈ ಸೊಲ್ಯೂಷನ್ನಲ್ಲಿ ಕೂಡ ಸರ್ಕಾರ ಅನೇಕ ಆ್ಯಕ್ಟ್ಗಳನ್ನ ಪಾಸ್ ಮಾಡಿದೆ. ಸೊ ಅವುಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇದ್ದರೆ ಯು ಕ್ಯಾನ್ ಆ್ಯಡ್ ದಟ್. ಕೊನೆಯಲ್ಲಿ ಏನು ಮಾಡ್ತೀರಾ? ಕನ್ಕ್ಲೂಷನ್. ಈ ಕನ್ಕ್ಲೂಷನ್ ಪಾರ್ಟ್ನಲ್ಲಿ ನೀವು ನಿಮ್ಮ ಪರ್ಸನಲ್ ಒಪೀನಿಯನ್ ಏನು, ನಿಮ್ಮದು ಏನಾದರೂ ಸಜೆಷನ್, ಸಲಹೆ ಸೂಚನೆಗಳು ಇವೆಯಾ, ಅದನ್ನು ಈ ಕನ್ಕ್ಲೂಷನ್ ಪಾರ್ಟ್ನಲ್ಲಿ ಬರೆದುಬಿಟ್ಟು ಒಂದು ಸೆಂಟೆನ್ಸ್ನಲ್ಲಿ ಸಮರೈಸ್ ಮಾಡಿ ನೀವು ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಸಮರೈಸ್ ಮಾಡಿ ಬರಿಬೇಕು. ಈಗ ನೀವು ಇದೆಲ್ಲ ಬರೆದಾಗ ಕೂಡ ಆಲ್ ದೀಸ್ ಪಾಯಿಂಟ್ಸ್ ಶುಡ್ ಬಿ ರೆಲೆವೆಂಟ್ ಟು ದ ಟಾಪಿಕ್. ಈ ಟಾಪಿಕ್ ಏನಿದೆ ಅದನ್ನು ಬಿಟ್ಟು ನಾವು ಆಚೆ ಹೋಗೋ ಹಾಗೆ ಇಲ್ಲ. ಈಗ ನಾವು ಆರ್ಡರ್ ಕೂಡ ಅಷ್ಟೇ, ಆರ್ಡರ್ ಇಂಪಾರ್ಟೆಂಟ್. ಮತ್ತು ಒಂದು ಎಸ್ ಎ ಯೂಶ್ವಲಿ ಸ್ಕೂಲ್ ಎಸ್ ಎಸ್ ಅಂದರೆ ಇಟ್ ವಿಲ್ ಬಿ ಅರೌಂಡ್ 300 ವರ್ಡ್ಸ್. ನನಗೆ ಲ್ಯಾಂಗ್ವೇಜ್ ಚೆನ್ನಾಗಿದೆ ಅಥವಾ ಜಾಸ್ತಿ ಬರೆದಷ್ಟು ನಾವು ನೋಡಿದ್ದೀವಿ ಮಕ್ಕಳನ್ನು, 5 ಪೇಜ್ ಬರೆಯೋದು, 5 ಪೇಜ್ ಓ ಮಿಸ್ ಪೇಜ್ ನೋಡಿಕೊಂಡು ಮಾರ್ಕ್ಸ್ ಕೊಡ್ತಾರೆ ಅಂತ ಅಂದ್ಕೊಳ್ಳೋ. ದಯವಿಟ್ಟು ಆ ತಪ್ಪು ಕಲ್ಪನೆನ ತಲೆಯಿಂದ ತೆಗೆದಾಕ್ಬಿಡಿ. ನೀವೇನು ತಿರುಳೇನಿದೆ ನಿಮ್ಮ ಎಸ್ ಎನಲ್ಲಿ ಅದಕ್ಕೆ ಮಾತ್ರ ಮಾರ್ಕ್ಸ್ ಕೊಡೋದು. ಪೇಜ್ ಲೆಕ್ಕ ಹಾಕಿ ನಿಮಗೆ ಮಾರ್ಕ್ಸ್ನ ಖಂಡಿತ ಯಾವ ಟೀಚರು ಅಲ್ಲಿ ಕೊಡೋಕ್ಕೆ ಹೋಗೋದಿಲ್ಲ. ಸೊ ಇಟ್ ಶುಡ್ ಬಿ ಅರೌಂಡ್ 300 ವರ್ಡ್ಸ್. ಇಲ್ಲಿ ಪೊಲ್ಯೂಷನ್ಗೆ ನಾನು ಇಲ್ಲಿ ಏನು ಪಾಯಿಂಟ್ಸ್ ಹಾಕಿದ್ದೀನಿ ಮಕ್ಕಳೇ, ದಯವಿಟ್ಟು ಈ ಪಾಯಿಂಟ್ಸ್ನ ನೀವು ಕಾಪಿ ಮಾಡಿಕೊಂಡು ಒಂದು ಎಸ್ ಎ ಲೈಕ್ ಒಂದು 300 ವರ್ಡ್ಸ್
ಟು ಬಿಗಿನ್ ವಿತ್ ಆಯಿತು ಒಂದು 10-15 ಸೆಂಟೆನ್ಸ್ ಒಂದು 2-3 ಪ್ಯಾರಾಗ್ರಾಫ್ಸ್ನಲ್ಲಿ ಡಿವೈಡ್ ಮಾಡಿಕೊಂಡು ಬರೆದು ನಿಮ್ಮ ಶಿಕ್ಷಕರಿಗೆ ದಯವಿಟ್ಟು ವಾಟ್ಸಪ್ ಮೂಲಕ ಕಳಿಸಿ ಅವರಿಂದ ಗೈಡೆನ್ಸ್ ನೀವು ತಗೊಳ್ಳಿ. ಸೊ ವಾಟ್ ಈಸ್ ಪೊಲ್ಯೂಷನ್, ಟೈಪ್ಸ್ ಆಫ್ ಪೊಲ್ಯೂಷನ್, ಕಾಸಸ್ ಫಾರ್ ಪೊಲ್ಯೂಷನ್, ಆ್ಯಂಡ್ ವಾಟ್ ಆರ್ ದ ಸೊಲ್ಯೂಷನ್ಸ್ ಟು ಪ್ರಿವೆಂಟ್ ಪೊಲ್ಯೂಷನ್, ಆ್ಯಂಡ್ ಕನ್ಕ್ಲೂಷನ್, ವಾಟ್ಸ್ ಯುವರ್ ಪರ್ಸನಲ್ ಒಪಿನಿಯನ್ ಆ್ಯಂಡ್ ಬಿಲೀಫ್ ಅಬೌಟ್ ಪೊಲ್ಯೂಷನ್. ಇದನ್ನು ಬರೆದ್ಬಿಟ್ಟು ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. Thank you. In the next session, let's talk about letter writing and reading part of the question paper, that is passage, comprehension passage.